कूड़ा ना यूट्यूब चानल गे स्वागत ई संचिकेयल्लि पियुसी नंतर याव विषयवन्न तावुगळु ओदबेकु याव कोर्स अन्न सेलेक्ट माड्कोबेकु अंत तिळिसलिक्के अंतने ई वीडियोवन्न अपलोड माडुत्तिरुवंतद्दु ईगागले नानु 10 रिंद सुमारु ओंदु 10 वीडियोगळन्न अपलोड माडिद्देने सर पार्ट 1 पार्ट 2 पार्ट 3 पार्ट 4 अंत तावुगळु दयविट्टु आ एल्ला वीडियोगळन्न ओम्मे नोडि ನಿಮಗೆ ಒಂದು ನಾಲೆಡ್ಜ್ ಸರಿಯಾಗಿ ಸರಿಯಾದ ನಾಲೆಡ್ಜ್ ಸಿಗುತ್ತೆ ನೆಕ್ಸ್ಟ್ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳು ಬಹಳ ಜನ ಸರ್ ನಮ್ದೇನ್ ಕತೆ ಸ್ವಲ್ಪ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತ ಈಗಾಗಲೇ ನಾನು ಕಾಮರ್ಸ್ ಮೇಲೆ ಅಪ್ಲೋಡ್ ಮಾಡಿದ್ದೇನೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಸರ್ ಅಷ್ಟೇ ಅಲ್ಲದ ನಿಮ್ಮ ಏನಂತೀರ ನೀವು ಐಟಿಐ ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಕೆ ಐಟಿಐ ಕೋರ್ಸ್ ಗಳನ್ನು ಮಾಡಿದ್ರೆ ಯಾವ ಕೆಲಸಕ್ಕೆ ಹೋಗಬಹುದು ಅಂತ ಇದನ್ನು ಕೂಡ ಅಪ್ಲೋಡ್ ಅನ್ನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಸ್ಪೆಷಲಿ ಅಗ್ರಿಕಲ್ಚರ್ ಅಂತ ಏನು ಹೇಳ್ತಿರೋ ವ್ಯವಸಾಯದ ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂತದ್ದು ವ್ಯವಸಾಯವನ್ನೇ ತೆಗೆದುಕೊಂಡು ಡಿಗ್ರಿಯನ್ನು ನಾವು ಓದಬೇಕು ಅಂತ ಯಾರಿಗಾದರೂ ಇಷ್ಟ ಇದ್ದರೆ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ ಸರ್ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅಗ್ರಿಕಲ್ಚರ್ ಅಂತ ಅದರ ಫುಲ್ ಫಾರ್ಮ್ ಆಗಿದೆ ಹಾಗಿದ್ರೆ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಅದು ಎಷ್ಟು ವರ್ಷದ ಕೋರ್ಸು ಅದು ಮಾಡಿದ್ರೆ ಏನು ಉಪಯೋಗ ಎಲ್ಲಿ ಕೆಲಸ ಸಿಗುತ್ತೆ ಹಾಗೂ ಅದರ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಆ ಕಾಲೇಜುಗಳು ಇದ್ದಾವೆ ಯಾವ ಕಾಲೇಜುಗಳು ಅಗ್ರಿಕಲ್ಚರ್ ಕೋರ್ಸ್ ಅನ್ನು ಓದಿಸುವಂತ ಕಾಲೇಜುಗಳು ಎಲ್ಲಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸರ್ ಬನ್ನಿ ಒಂದೊಂದಾಗಿ ನಾವು ಫಿನಿಶ್ ಮಾಡೋಣ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಗೆ ಆ ಕ್ವಾಲಿಫಿಕೇಶನ್ ಏನು ಸರ್ ಹಾಗಿದ್ರೆ ಅಡ್ಮಿಷನ್ ಆಗಲಿಕ್ಕೆ ಅಂತ ನೀವು ಕೇಳಿದಾದ್ರೆ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಕ್ವಾಲಿಫಿಕೇಶನ್ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳು ಶೇಕಡಾ 50% ಅನ್ನು ತೆಗೆದಿರಬೇಕು ತಮ್ಮ ಪಿಯುಸಿ ಎಕ್ಸಾಮ್ ಅಲ್ಲಿ ಅಂದ್ರೆ ಬೋರ್ಡ್ ಎಕ್ಸಾಮ್ ನಡೆಸುವಂತ ಕರ್ನಾಟಕ ಪಿಯು ಬೋರ್ಡ್ ನಡೆಸುತ್ತಲ್ವ ಅದರಲ್ಲಿ 50% ತಕ್ಕಂಡಿದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಅಂದೆ ನಾನು ಸೀಟ್ ಸಿಗುತ್ತೆ ಅಂತ ಹೇಳಲಿಲ್ಲ ಸರ್ ಬಿಕಾಸ್ ಮೆರಿಟ್ ಸ್ಟೂಡೆಂಟ್ಸ್ ಕೂಡ ಅಲ್ಲಿ ಅಪ್ಲೈ ಮಾಡ್ತಾವ್ರೆ ಹಾಗಾಗಿ ಹೇಳುತ್ತಿರುವಂತದ್ದು ಬನ್ನಿ ಇದು ಫಸ್ಟ್ ಪ್ರೋಸೆಸ್ ಹೌದಲ್ವಾ ಸೆಕೆಂಡ್ ಒನ್ ಸರ್ ಇದು ಎಷ್ಟು ವರ್ಷದ ಕೋರ್ಸ್ ಅಂತ ಹೇಳಿದ್ರೆ ಇದು ಟೋಟಲ್ 4 ವರ್ಷದ ಕೋರ್ಸ್ ಆಗಿದೆ ಸರ್ 4 ಇಯರ್ಸ್ ಕೋರ್ಸ್ ಆಗಿದೆ ಈ 4 ವರ್ಷದ ಕೋರ್ಸ್ ಅಲ್ಲಿ ನೀವು 8 ಸೆಮಿಸ್ಟರ್ಸ್ ಗಳನ್ನು ಬರೀತೀರಾ ಅಂದ್ರೆ 4 ಇಯರ್ ಓದಬೇಕು ಇದು 4 ವರ್ಷ ಓದಬೇಕು 4 ವರ್ಷದ ಅವಧಿ 4 ಇಯರ್ಸ್ ಕೋರ್ಸ್ ಆಗಿದೆ 4 ಇಯರ್ಸ್ ಡ್ಯುರೇಷನ್ ಆಗಿದೆ ಈ 4 ವರ್ಷದಲ್ಲಿ ಎಷ್ಟು ಎಕ್ಸಾಮ್ಸ್ ಅನ್ನು ಬರೀತೀರಾ ಅಂದ್ರೆ 8 ಎಕ್ಸಾಮ್ಸ್ ಅನ್ನು ಬರೀತೀರಾ ಪ್ರತಿ ವರ್ಷ ಕೂಡ ನೀವು ಪರ್ ಇಯರ್ ಏನ್ ಬರೀತೀರಾ ಅಂತ ಹೇಳಿದ್ರೆ 2 ಸೆಮ್ಸ್ ಗಳನ್ನು ಬರೀತೀರಾ ಓಕೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಒಂದು ವರ್ಷದಲ್ಲಿ ಮುಗಿಯುತ್ತೆ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಸೆಕೆಂಡ್ ಇಯರ್ ಅಲ್ಲಿ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಥರ್ಡ್ ಇಯರ್ ಅಲ್ಲಿ ನೆಕ್ಸ್ಟ್ ಗೆ ಏನಂತೀರಾ ಸೆವೆಂತ್ ಸೆಮ್ ಅಂಡ್ ಏಟ್ತ್ ಸೆಮ್ ನಾಲ್ಕನೇ ವರ್ಷದಲ್ಲಿ ಮುಗಿಸ್ತೀರಾ ನೀವು ಇಲ್ಲಿ ಫೇಲ್ ಅನ್ನೋದೇ ಇರಲ್ಲ ಸರ್ ಫಸ್ಟ್ ಸೆಮ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಸ್ವಲ್ಪ ಹೋಯ್ತು ಅಂದ್ರೆ ಅದನ್ನ ಡಿ ಅಂತ ಕರಿತೀವಿ ಅಥವಾ ಬರೀಲಿಲ್ಲ ಅಂದ್ರೆ ಅದನ್ನ ನೆಕ್ಸ್ಟ್ ಸೆಮ್ ಒಳಗಡೆ ಮತ್ತೆ ಕಟ್ಕೊಂಡು ಅಲ್ಲೇ ತಾವುಗಳು ಫಿನಿಶ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಕ್ಲಿಯರ್ ಆಯ್ತಲ್ವಾ ಕ್ವಾಲಿಫಿಕೇಶನ್ ಏನು ಹಾಗೆ ಅದರ ಜೊತೆಗೆ ನೀವು ಎಷ್ಟು ವರ್ಷ ಓದಬೇಕು ಅನ್ನೋದು ಕ್ಲಿಯರ್ ಆಯ್ತು ಎಷ್ಟು ಎಕ್ಸಾಮ್ಸ್ ಬರೀತೀರಾ 8 ಎಕ್ಸಾಮ್ಸ್ ಅನ್ನ ಬರೀತೀರಾ ಅಂತ ಆಯ್ತು ನೆಕ್ಸ್ಟ್ ಇದರಲ್ಲಿ ಏನೇನು ಇರುತ್ತೆ ಸರ್ ಹಾಗಿದ್ರೆ ಎದ್ರ ಬಗ್ಗೆ ಓದ್ತೀವಿ ನಾವು ಅಂತ ಹೇಳಿದ್ರೆ ಸರ್ ಮಾಡರ್ನ್ ಅಗ್ರಿಕಲ್ಚರ್ ಬಗ್ಗೆ ಓದ್ತೀರಾ ಮಾಡರ್ನ್ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿಯಾಗಿ ಟೆಕ್ನಾಲಜೀಸ್ ಅನ್ನ ನಾವು ಯೂಸ್ ಮಾಡ್ತೀವಿ ಹಾಗೂ ಏನಂತೀರ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳದ ಹಾಗೆ ಯಾವ ರೀತಿಯಾಗಿ ಕಾಪಾಡಿಕೊಂಡು ಹೆಚ್ಚು ಇಳುವರಿಯನ್ನ ಪಡಿಬೇಕು ಅಂತ ಇದ್ರ ಬಗ್ಗೆ ಎಲ್ಲ ತಾವುಗಳು ಏನ್ ಮಾಡ್ತೀರಾ ಅಂದ್ರೆ ಓದ್ತೀರಾ ಅಷ್ಟೇ ಅಲ್ಲ ಮತ್ತೆ ಇದರಲ್ಲಿ ಏನನ್ನ ಓದ್ತೀರಾ ಅಂದ್ರೆ ಆಕ್ಚುಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಪ್ಲೈ ಇನ್ ದಿಸ್ ಫೀಲ್ಡ್ ಅಂತ ಸರಿಯಾಗಿ ಅವರು ಅದರಲ್ಲಿ ಕೊಟ್ಟಿರ್ತಾರೆ ತಾವುಗಳು ಆ ಬ್ರೋಚರ್ ಅನ್ನು ಓದಿದ್ರೆ ಗೊತ್ತಾಗತ್ತೆ ಸರ್ ಅಷ್ಟೇ ಅಲ್ಲ ಮುಂದೆ ಹಾಗಿದ್ರೆ ಸರ್ ನಾವು ಇದು ಈ ಕೋರ್ಸ್ ಅನ್ನು ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಮುಗಿಸಿದ್ರೆ ಎಲ್ಲೆಲ್ಲಿ ಕೆಲಸ ಮಾಡಬಹುದು ಅಥವಾ ಗೌರ್ಮೆಂಟಲ್ಲಿ ಕೆಲಸ ಸಿಗತ್ತೋ ಪ್ರೈವೇಟಲ್ಲಿ ಕೆಲಸ ಸಿಗತ್ತೋ ಅಂತ ಡೌಟ್ ಇದ್ರೆ ಸರ್ ಎರಡೂ ಫೀಲ್ಡಲ್ಲೂ ನಿಮಗೆ ಕೆಲಸ ಸಿಗತ್ತೆ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಯಾವ ಯಾವ ಪೋಸ್ಟ್ ಸಿಗತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಒಂದು ಪೋಸ್ಟ್ ಇದೆ ಆ ಪೋಸ್ಟ್ಗೆ 9 ಲಕ್ಷ ರೂಪಾಯಿ ಸಂಬಳ ಇದೆ ಅಂದ್ರೆ ಪರ್ ಇಯರ್ಗೆ ನೀವು 9 ಲಕ್ಷವನ್ನು ಸಂಪಾದನೆ ಮಾಡಬಹುದು ಅದೇ ರೀತಿಯಾಗಿ ಪ್ಲಾಂಟ್ ಬ್ರೀಡರ್ ಅಂತ ಬರುತ್ತೆ ಪ್ಲಾಂಟ್ ಅರ್ಥ ಆಯ್ತಲ್ವಾ ಅಂದ್ರೆ ಸೀಡ್ಸ್ಗಳನ್ನು ಬ್ರೀಡ್ ಮಾಡಿ ಅದನ್ನು ಸೇವ್ ಮಾಡುವಂಥದ್ದು ಅಂದ್ರೆ ಆಫೀಸರ್ ಅಂತ
ಅಗ್ರಿಕಲ್ಚರ್ ಆಫೀಸರ್ ಅಂತ ಒಂದು ಕೋರ್ಸ್ ಒಂದು ಪೋಸ್ಟ್ ಬರುತ್ತೆ ಆ ಕೆಲಸ ಸಿಗುತ್ತೆ ಗವರ್ನಮೆಂಟ್ ಅಲ್ಲೂ ಸಿಗುತ್ತೆ ಸರ್ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಸಿಗುತ್ತೆ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಒಂದು ಕೆಲಸ ನಿಮಗೆ ಸಿಗುತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇದು 4 ರಿಂದ 5 ಪೋಸ್ಟ್ ಗಳಿವೆ ಒಳ್ಳೆಯ ಪೋಸ್ಟ್ ಗಳು ಒಳ್ಳೆಯ ಸಂಬಳ ಕೂಡ ನಿಮಗೆ ಸಿಗುತ್ತೆ ಇದಿಷ್ಟು ಮುಗಿತಲ್ವಾ ಹಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಇದೆ ಅಂದ್ರೆ ಸುಮಾರು ಎಲ್ಲಾ ಜಿಲ್ಲೆಗಳಲ್ಲಿಯೂ ಇದೆ ಸರ್ ಸ್ಪೆಷಲಿ ಗುಲ್ಬರ್ಗದಲ್ಲಿ ಇದೆ ದಾವಣಗೆರೆನಲ್ಲಿ ಇದೆ ಯಾವುದಿದು ನೀವು ಶಿವಮೊಗ್ಗದಲ್ಲಿ ಇದೆ ಓಕೆ ಅಥಣಿನಲ್ಲಿ ಇದೆ ಅದೇ ರೀತಿಯಾಗಿ ಹೇಳಿದಾದ್ರೆ ತಾವುಗಳು ಏನಂತಿರ ಇದು ಬಿಜಾಪುರ ಮಂಡ್ಯ ಇವೆಲ್ಲ ಜಿಲ್ಲೆಗಳಲ್ಲಿ ಓಕೆ ನಿಮಗೆ ಇಂದ ಬಿಎಸ್ಸಿ ಇನ್ ಅಗ್ರಿಕಲ್ಚರ್ ಕೋರ್ಸ್ ಇದೆ ಸರ್ ಸಾಕ सर इधर वेच एस्ट अंत फीस एस्टाबू अंत नोड़ी सर एंट्रेंस एग्जाम अंत एंट्रेंस एग्जाम बरदू गवर्नमेंट सीटल हादसे निम्हे अम्म अंदर 1.5 लक्ष मुगते अंदकें ओके नाकु वर्ष अच्छु वेच एर लक्षु मुगद होते इफ यू गेट गवर्नमेंट सीट गवर्नमेंट सीट सिक्कदंगे सर मेरिट मेले नानु होगिबिट्टु हागे तगबेकु अंद्रे सुमारु 3 ರಿಂದ 4 ಲಕ್ಷ अंतू बेके बेकु ई 4 ವರ್ಷದ ಕೋರ್ಸ್ ಅಲ್ವಾ ಹಾಗಾಗಿ 55,000 ಹಿಡಿದ್ರು ಕೂಡ ತಮಗೆ ಕಡಿಮೆ ಅಂದ್ರು ಕೂಡ ಓಕೆ ಗವರ್ನಮೆಂಟ್ ಅಲ್ಲಿ ಎಂಟ್ರಿ ಹೊರದ್ರು ಕೂಡ ಓಕೆ ಶಿವಮೊಗ್ಗದಲ್ಲಿ ಫಸ್ಟ್ ಇಯರ್ ಅಲ್ಲಿ ನಿಮಗೆ 1,75,000 ರೂಪಾಯಿ ಏನೋ ಇದೆ ಸರ್ ಓಕೆ ದೀಸ್ ಆರ್ ದಿ ವೆರಿ ಏನಂತಿರ ಬೆಸ್ಟ್ ಕೋರ್ಸಸ್ ಫಾರ್ ಯುವರ್ ಫ್ಯೂಚರ್ಸ್ ನಿಮ್ಮ ಫ್ಯೂಚರ್ ಗೆ ಬೆಸ್ಟ್ ಕೋರ್ಸಸ್ ಅಂದ್ರೇನೆ ಬಿಎಸ್ಸಿ ಅಗ್ರಿಕಲ್ಚರ್ ಅಂತ ನಿಮಗೆ ಸಂಪೂರ್ಣದ ಮಾಹಿತಿಯನ್ನ ಕೊಟ್ಟಿದ್ದೇನೆ ಎಂಟ್ರೆನ್ಸ್ ಎಕ್ಸಾಮಿನ ಮಾಹಿತಿ ಕೊಟ್ಟಿದ್ದೇನೆ ಅದೇ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸರ್ ಏನಿರುತ್ತೆ ಅಂತ ಕೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ಎಂಸಿಕ್ಯೂ ಕ್ವೆಶ್ಚನ್ಸ್ ಬರುತ್ತೆ ಮೋಸ್ಟ್ ಆಫ್ ಆಲ್ ಯಾವ ಬೇಸ್ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಎಂಸಿಕ್ಯೂ ಕ್ವೆಶ್ಚನ್ಸ್ ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಏನು ನೀವು ಓದ್ತಿರಲ್ವಾ ಆ ಸೆಕೆಂಡ್ ಇಯರ್ ಪಿಯುಸಿ ನಲ್ಲಿ ಆ ಬೇಸ್ ಮೇಲೆ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಇನ್ನು ಏನಾದರೂ ಬಹಳ ಡೌಟ್ಸ್ ಇದ್ರೆ ಸರ್ ಈಗ ಡೌಟ್ಸ್ ಅಂತೂ ಏನು ಇಲ್ಲ ಅನ್ಕೊಂಡಿದ್ದೀನಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇದಕ್ಕೆ ಇಲ್ಲ ಅಂದ್ರೆ ಮೆರಿಟ್ ಬೇಸ್ ಮೇಲೆ ತಾವುಗಳು ಹೋಗ್ಬಿಟ್ಟು ಅಡ್ಮಿಷನ್ ಅನ್ನು ಕನ್ಫರ್ಮ್ ಮಾಡ್ಕೊಂಡು ಬರಬಹುದು ಅದೇ ರೀತಿಯಾಗಿ ಎಷ್ಟು ವರ್ಷದ ಕೋರ್ಸ್ 4 ವರ್ಷದ ಕೋರ್ಸ್ ಸೆಮ್ ವೈಸ್ ಇರುತ್ತೆ ಅಂತಾನೂ ಕೂಡ ಹೇಳಿದ್ದೀನಿ ಸಬ್ಜೆಕ್ಟ್ಸ್ ಅದೇ ಸರ್ ಬಯಾಲಜಿ ಮೇಲೆ ಇರುತ್ತೆ ನೆಕ್ಸ್ಟ್ ಹಾರ್ಟಿಕಲ್ಚರ್ ಮೇಲೆ ಇರುತ್ತೆ ಈ ರೀತಿಯಾಗಿ ನೀವು ಓಕೆ ಯಾಕಂದ್ರೆ ನೀವು ಓದ್ತಾರೆ ಜಿಯೋಗ್ರಫಿ ಅಲ್ಲಿ ಹೌದಲ್ವಾ ಜಿಯೋಗ್ರಫಿ ಇಸ್ ಎ ಒನ್ ಪಾರ್ಟ್ ಆಫ್ ಸೈನ್ಸ್ ನೀವೇನಾದರೂ ಎಮ್ ಎಸ್ಸಿ ಇನ್ ಜಿಯೋಗ್ರಫಿ ಮುಗಿಸಿದ್ರೆ ನಿಮಗೆ ಎಮ್ ಎಸ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಎಮ್ ಎ ಇನ್ ಜಿಯೋಗ್ರಫಿ ಮಾಡಿದರೆ ಎಮ್ ಎಸ್ಸಿ ಸರ್ಟಿಫಿಕೇಟ್ ಬಿಕಾಸ್ ಇಟ್ ರಿಲೇಟೆಡ್ ಟು ದಿ ಸೈನ್ಸ್ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಏನಾದರೂ ಬಹಳ ಡೌಟ್ ಇದ್ದರೆ ತಾವುಗಳು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅದಕ್ಕೆ ನಾನು ಉತ್ತರವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಓಕೆ ಇಲ್ಲಿಗೆ ಏನಂತೀರ ಮುಗಿಸ್ತಾ ಇದ್ದೇನೆ ಒಂದು ಭರವಸೆಯದೊಂದಿಗೆ ಮತ್ತೆ ಹೊಸದಾದ ವಿಡಿಯೋ ಜೊತೆಗೆ ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಬರುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಒಂದು ರಿಕ್ವೆಸ್ಟು ಪ್ಲೀಸ್ ಶೇರ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್ ಅದರ ಜೊತೆಗೆ ಇಫ್ ಯು ಆರ್ ಆಲ್ರೆಡಿ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಪ್ರೆಸ್ ದಿ ಬೆಲ್ ಐಕಾನ್